ಮಧುಗಿರಿ ತಾಲೂಕು ದೊಡ್ಡೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿವಿಧ ಹಳ್ಳಿಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ವೀರಭದ್ರಯ್ಯನವರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಮುಖಂಡರುಗಳು ಉಪಸ್ಥಿತರಿದ್ದರು. ಭೂಮಿ ಪೂಜೆ ಕಾರ್ಯಕ್ರಮ ಪಿಡಬ್ಲ್ಯೂಡಿ ಇಲಾಖೆಯಿಂದ ಆಗಿರ್ತಕ್ಕಂಥದ್ದು. 10,60,000 ರೂಪಾಯಿ 10,60,000 ರೂಪಾಯಿ ಎಸ್ಟಿಮೇಟ್ನಲ್ಲಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ. ಇದನ್ನು ಒಳ್ಳೆ ರೀತಿಯಲ್ಲಿ ಕಾಂಟ್ರಾಕ್ಟ್ರು ಇಲ್ಲಿದ್ದಾರೆ, ಒಳ್ಳೆ ರೀತಿಯಲ್ಲಿ ಕಟ್ಕೊಡ್ಬೇಕು. ಆಮೇಲೆ ಜೊತೆಗೆ ಇದರ ಉಸ್ತುವಾರಿಯನ್ನು ಸಹ ಇಂಜಿನಿಯರ್ ಸರಿಯಾಗಿ ನೋಡ್ಕೊಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರ ಜೊತೆ ಜೊತೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದ ಇದು 5ನೇ ಗುದ್ದಲಿ ಪೂಜೆ. ಮೊದಲನೇದು ದಂಡಿನ ದೀಪದಲ್ಲಿ 16,500 ರೂಪಾಯಿ ವೆಚ್ಚದಲ್ಲಿ ಒಂದು ಪ್ರಾಥಮಿಕ ಶಾಲಾ ಕಟ್ಟಡ ಕೊಠಡಿ, ಆಮೇಲೆ ಕುರಿಹಳ್ಳಿನಲ್ಲಿ ಒಂದು ಅಂಗನವಾಡಿ ಕಟ್ಟಡ 16,500 ರೂಪಾಯಿನಲ್ಲಿ, ಬಸವನಹಳ್ಳಿನಲ್ಲಿ 12,500 ರೂಪಾಯಿದು ಒಂದು ಶಾಲೆ ಕಟ್ಟಡ, ಮತ್ತು ಒಂದು ಸಮುದಾಯ ಭವನ 12,000 ರೂಪಾಯಿದು. ಇದು ಸಜ್ಜೆ ಬಸಳ್ಳಿದು 10,60,000 ರೂಪಾಯಿ. ಒಟ್ಟು ಇವತ್ತು 68,10,68.10 ಅನುದಾನದ 5 ಗುದ್ದಲಿ ಪೂಜೆಯನ್ನು ಈಗಾಗಲೇ ಇಲ್ಲೇವರೆಗೂ ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಈಗಾಗಲೇ 2,40,00,000 ರೂಪಾಯಿನ ನಮ್ಮ ಏನು ಈ ಸುವರ್ಣಮುಖಿ ಹಳ್ಳ ಏನಿದೆ, ಇಲ್ಲಿ ಒಂದು ದೊಡ್ಡದ ಹಳ್ಳದ ಬೇಡಿಕೆ ಮೊದಲಿಂದಲೂ ಇತ್ತು. ಒಂದು ಬ್ರಿಡ್ಜ್ ಆಗಬೇಕು ಅಂತಕ್ಕಂಥ ಕೂಗು ಈ ಊರಿಂದ ಮೊದಲಿಂದಲೂ ಇತ್ತು. ಈಗಾಗಲೇ 2,40,00,000 ರೂಪಾಯಿ ಅನುದಾನನ ಸ್ಯಾಂಕ್ಷನ್ ಮಾಡಿಸಿ ಸರ್ಕಾರದ ಆದೇಶ ಮಾಡಿಸಿದ್ದೀನಿ. ಇನ್ನೊಂದು ಈಗ ಟೆಂಡ್ರಿಗೆ ಹೋಗಿರ್ಬೋದು ಅಥವಾ ಇಂದು ಆಗಿದೆಯಾ ಟೆಂಡರ್ ಕರೆದಿದ್ದಾರ? ಈಗ ಟೆಂಡರ್ ಕರೆದಿದ್ದಾರೆ, ಇನ್ನು ಬೇಗ ಫೈನಲೈಸ್ ಮಾಡಿ ಅದನ್ನು ಕೂಡ ಆದಷ್ಟು ಬೇಗ ಮಾಡಿಕೊಡ್ಲಿಕ್ಕೆ ಮಾಡ್ತೀನಿ. ಈ ಊರಿಗೆ ಒಂದು ಪಶುವೈದ್ಯ ಶಾಲೆ ಕೂಡ ಮಾಡಿಸ್ಕೊಟ್ಟಿದ್ದೀನಿ. ಪಶುವೈದ್ಯ ಶಾಲೆಯ ನಮ್ಮ ವೆಂಕಟೇಗೌಡರನ್ನೇ ಕಟ್ಟಿಕೊಟ್ಟಿದ್ರು. ಅದ್ರ ಜೊತೆಯಲ್ಲಿ ಒಂದು ಹಾಲಿನ ಡೈರಿದು ಮತ್ತು ಇನ್ನು 10 ಹಲವಾರು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲನೂ ಸಹ ಈ ಗ್ರಾಮಕ್ಕೆ ಮಾಡಿಸ್ಕೊಟ್ಟಿದ್ದೀವಿ. ಬಹಳ ಮುಖ್ಯವಾಗಿ ಬಹಳ ದಿನದ ಬೇಡಿಕೆ, ಅತಿ ಅವಶ್ಯಕವಾದಂಥ ಬೇಡಿಕೆ ಅಂದರೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ಆಗಬೇಕಾದಂಥ ಒಂದು ದೊಡ್ಡ ಸೇತುವೆ ಏನು ಸುವರ್ಣ ಹೇಳಕ್ಕೆ ಅದು ಟೆಂಡರ್ ಆಗಿದೆ.